ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು. ಇವತ್ತು ಒಂದು ವಿಶೇಷ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಬ್ಯಾಂಕಿಂಗ್ ರೆಕ್ರೂಟ್ಮೆಂಟ್ ಪಾಲಿಸಿಯೊಳಗೆ ಆಗಿರ್ತಕ್ಕಂಥ ಅನ್ಯಾಯ ಎಷ್ಟು ಢಾಳಾಗಿ ರಾಜ್ಯ ಸರ್ಕಾರದ ಸ್ಥಳೀಯ ಉದ್ಯೋಗಗಳನ್ನು ವಂಚಿಸುತ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾಳೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯವರು 42 ಹುದ್ದೆಗಳಿಗೆ, ಸಿ ಗ್ರೇಡ್ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ 1 ಮತ್ತು 2ನೇ ಪರೀಕ್ಷಾ ಹಂತಗಳನ್ನು ಪಾಸ್ ಮಾಡಿಕೊಂಡಂತೆ ಈ 3ನೇ ಹಂತ ಬ್ಯಾಂಕಿನ ಅಧಿಕಾರಿಗಳನ್ನೊಳಗೊಂಡ ಸಮಿತಿಯೊಂದು ಈ ಅನ್ಯಭಾಷಿಕರಿಗೆ ಅವಕಾಶ ಮಾಡಿಕೊಡೋದಕ್ಕೋಸ್ಕರವಾಗಿ ಕನ್ನಡದ ಪರೀಕ್ಷೆಯನ್ನು ಮಾಡ್ತಾ ಇದೆ ಅವರಿಗೆ. ಯಾಕೆಂತಂದರೆ 2014ರಲ್ಲಿ ಇದ್ದಂಥ ರಿಕ್ರೂಟ್ಮೆಂಟ್ ಪಾಲಿಸಿಯೊಳಗೆ 1ರಿಂದ 10ನೇ ತರಗತಿಯವರೆಗೆ ಆಯಾ ರಾಜ್ಯಗಳಲ್ಲಿ ಓದಿರ್ತಕ್ಕಂಥ ರಾಜ್ಯ ಭಾಷೆಯ ವಿದ್ಯಾರ್ಥಿಗಳಿಗೆ ಆದ್ಯತೆ ಇತ್ತು, ಅಭ್ಯರ್ಥಿಗಳಿಗೆ ಆದ್ಯತೆ ಇತ್ತು. 2016ರೊಳಗೆ ಅದನ್ನು ಈ ಸರ್ಕಾರ ಬದಲು ಮಾಡಿತು. ಬದಲು ಮಾಡಿದ ನಂತರದೊಳಗೆ ಏನಾಯಿತು ಅಂತಂದರೆ, ಆಯಾ ರಾಜ್ಯ ಭಾಷೆ ಪರೀಕ್ಷೆಯನ್ನು ನಡೆಸೋದನ್ನೂ ಬಿಡಿತು. ಅರ್ಹತಾ ಪರೀಕ್ಷೆಗೆ ಆಯಾ ರಾಜ್ಯ ಭಾಷೆಗಳನ್ನು ಕಡ್ಡಾಯವಾಗಿ ಇಡಲಿಲ್ಲ, ಕೇವಲ ಹಿಂದಿ ಮತ್ತು ಇಂಗ್ಲೀಷನ್ನು ಮಾತ್ರ ಇಡಿತು. ಜೊತೆಗೆ ಒಂದು ಮೌಖಿಕ ಪರೀಕ್ಷೆಯನ್ನು ನಡೆಸಬೇಕಾದಾಗ್ಲೂ ಕೂಡ ರಾಜ್ಯ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡದಂತೆ ಅಲ್ಲಿ ಆ ಮೌಖಿಕ ಪರೀಕ್ಷೆಯೊಳಗೆ ಆಯ್ಕೆಯಾಗಿ ಇಡಿತು. ಯಾರೂ ಬರಬಹುದು, ಬೇರೆ ಹೊರಗಿನ ರಾಜ್ಯದವರುಗಳು, ಯಾವುದೇ ಪ್ರಾದೇಶಿಕ ಭಾಷೆಗಳಿಗೆ ಗೊತ್ತಿಲ್ಲದಿದ್ದವರು ಕೂಡ ಅವರು ಬರಬಹುದು. ಬಂದು ಅಲ್ಲಿ ಆಗಬೇಕಾದ್ದೇನು ಅಂದರೆ 6 ತಿಂಗಳ ಗಡುವನ್ನು ಕೊಟ್ಟಂತೆ ಅವ್ರು ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗಿರೋದು. ಇದಕ್ಕೆ ನೆಪ ಮಾತ್ರಕ್ಕೆ ಒಂದು ಪರೀಕ್ಷೆ ಇಟ್ಕೊಂಡಿದ್ದಾರೆ. ಆ ಪರೀಕ್ಷೆ ಏನು ಅಂತಂತಂದರೆ, ಅಲ್ಲಿ ಅನ್ಯ ಒಂದು ರೀತಿ ಕನ್ನಡ ಗೊತ್ತಿದೆಯೋ ಹೇಗೆ ಅಂತನ್ನೋದನ್ನು ಪರೀಕ್ಷಿಸುವುದಕ್ಕೆ ಒಂದು ಸಮಿತಿ ಮಾಡಿಕೊಳ್ತಾರೆ. ಆ ಸಮಿತಿ ನಾವೀಗ ಏನು ಮಾಡಿದ್ದು ಅಂತಂದರೆ, ಈ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯವರಿಗೆ 2 ಸಾರಿ ನಾವು ಪರಿಶೀಲನೆಗೆ ಹೋದಂಥ ಸಂದರ್ಭದೊಳಗೆ, ಒಂದು ಹಿಂದೆ ಮುಖ್ಯಮಂತ್ರಿ ಚಂದ್ರು ಅವರು ಅಧ್ಯಕ್ಷರಾಗಿದ್ದಾಗ, ಇನ್ನೊಂದು ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದಾಗ ಹೋಗಿದ್ದ ಸಂದರ್ಭದೊಳಗೆ ಕಡ್ಡಾಯವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿನಿಧಿಯೊಬ್ಬರನ್ನು ಈ ಪರೀಕ್ಷೆಯೊಳಗೆ ಇಟ್ಕೊಳ್ಬೇಕು. ಯಾಕೆ ಅಂತಂತಂದರೆ, ನೀವು ಆಯ್ಕೆ ಮಾಡಿಕೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಗೊತ್ತಿದೆಯಾ, ಅವ್ರಿಗೆ ಬರೆಯೋದಕ್ಕೆ ಬರುತ್ತಾ, ಓದೋದಕ್ಕೆ ಬರುತ್ತಾ, ಅವ್ರು ಕನ್ನಡಿಗರ ಅಂತನ್ನುವ ಪರೀಕ್ಷೆಯನ್ನು ನಡೆಸುವುದಕ್ಕೆ ಅಭಿವೃದ್ಧಿ ಪ್ರಾಧಿಕಾರದ ಅಭ್ಯರ್ಥಿಯೊಬ್ಬರನ್ನು ನೀವು ಕಡ್ಡಾಯವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಿದ್ದು. ಅದಕ್ಕೆ ಆಗ ಒಪ್ಕೊಂಡಿದ್ದರೂ ಕೂಡ, ಆದರೆ ಈಗ ಏನು ಮಾಡ್ತಾ ಇದ್ದಾರೆ, ಪ್ರಾಧಿಕಾರಕ್ಕೆ ತಿಳಿಸದ ರೀತಿಯೊಳಗೆ ಈಗ ನಾಳೆಯೇ ಈ ಪರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವರದೇ ಆದ ಒಂದು ಸಮಿತಿ ರಚಿಸ್ಕೊಂಡಿದ್ದಾರೆ. ಅವ್ರದ್ದೇ ಆದ ಸಮಿತಿ ರಚಿಸ್ಕೊಂಡಂತೆ ಏನು ಮಾಡ್ತಾರೆ, ಈ IAS ಅಧಿಕಾರಿಗಳು, ವಿಶೇಷವಾಗಿ ಈ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ರೀತಿಯವರು, ಅವರವರ ರಾಜ್ಯದ ಅಭ್ಯರ್ಥಿಗಳಿಗೆ ಅವಕಾಶಗಳನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಅವರಿಗೆ ಬೇಕಾದಂಥ ಆಯ್ಕೆ ಸಮಿತಿಯ ಸದಸ್ಯರುಗಳನ್ನು ನೇಮಿಸಿಕೊಂಡಂತೆ ಈ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಹಿಂದೆಯೂ ಕೂಡ ನಡೆದಿದೆ, ಈಗಲೂ ಕೂಡ ಆಗ್ತಾ ಇರೋದು ಅದೇನೇನೇನೆ. ಇದನ್ನು ಕುರಿತಂತೆ ನಾನು ಆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಾಂತೀಯ ಮುಖ್ಯಸ್ಥರಾದಂಥ ಶ್ರೀ ಚಿರಂಜೀವಿ ರೆಡ್ಡಿ ಎನ್ನುವರಿಗೆ ನನಗೆ ಗೊತ್ತಾದ ತಕ್ಷಣದೊಳಗೇನೆ ನಾನು ದೂರವಾಣಿ ಕರೆ ಮಾಡಿ ಮಾತನಾಡಿದೆ. ನೀವು ನಿಮ್ಮ ಆಯ್ಕೆ ಸಮಿತಿಯೊಳಗೆ ಕನ್ನಡ ಬಲ್ಲವರು ಯಾರಿದ್ದಾರೆ ಅದನ್ನು ಕೊಡಿ ನಮಗೆ. ಯಾಕೆಂತಂದರೆ, ನಿಮಗೆ ಬೇಕಾದ ರೀತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುವ ರೀತಿಯೊಳಗಿನ ಸದಸ್ಯರನ್ನು ನೇಮಕ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆ ನೀವು ಮಾಡ್ತೀರಾ, ಆ ಅಧಿಕಾರ ನಿಮಗಿದೆ. ಆದರೆ ಅದು ಪಾರದರ್ಶಕವಾಗಿರಬೇಕು. ಯಾರು ಸದಸ್ಯರು, ಹೇಗೆ ನಡೆಸ್ತೀರಿ ಇಂಟರ್ವ್ಯೂನನ್ನು, ಅದನ್ನು ಕೊಡಿ ಅಂತ ಕೇಳಿದ್ದಿದ್ದು. ಇಲ್ಲ, ನಮ್ಮ ಪ್ರಾಧಿಕಾರದ ಸದಸ್ಯರೊಬ್ಬರನ್ನು ಕಳಿಸ್ತೇವೆ ನಾವು ಆ ಆಯ್ಕೆ ಸಂದರ್ಭದೊಳಗೆ, ಅಲ್ಲಿ ನೋಡಲಿ ಅವರು.
ಇವ್ಯಾವಕ್ಕೂ ಒಪ್ಪದ ರೀತಿಯೊಳಗೆ ನಮಗೆ ಕೇಂದ್ರದ ನಿರ್ದೇಶನ ಏನಿದೆಯೋ ಆ ರೀತಿ ಮಾಡ್ತಾ ಇದ್ದೀವಿ ಅಂತಂತಂದು ಈಗ ಈ 42 ಜನ ಅಭ್ಯರ್ಥಿಗಳಿಗೂ ಆಯ್ಕೆಗೂ ಕೂಡ ನಾಳೆ ಈ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಆ ಮೌಖಿಕ ಪರೀಕ್ಷೆ ಹೇಗೆ ನಡೆಯುತ್ತೋ ಗೊತ್ತಿಲ್ಲ. ಇದುವರೆಗೆ ಆದ ರೀತಿಯೊಳಗೇನೇನೇ ಈಗಲೂ ಕೂಡ ಕನ್ನಡಿಗರಿಗೆ ಅನ್ಯಾಯವಾಗುವ ರೀತಿಯೊಳಗಿನ ಒಂದು ಧೋರಣೆಯನ್ನು ತೋರಿಸಿದಂತೆ ಈ ಅನ್ಯಭಾಷಿಕ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಒಂದು ಅನ್ಯಾಯವನ್ನು ಉಂಟು ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇದಕ್ಕೆ ಪೂರಕವಾಗುವ ರೀತಿಯೊಳಗೆ ನಮ್ಮ ಕೇಂದ್ರ ಸರ್ಕಾರದ 2016 ಈ ಬ್ಯಾಂಕಿಂಗ್ ರೆಕ್ರೂಟ್ಮೆಂಟ್ ಪಾಲಿಸಿ ಇದೆಯಲ್ಲ, ಪಾಲಿಸಿ ಅನುಕೂಲಕರವಾಗಿದೆ. ನಾವು ಈಗಾಗಲೇನೇ 2 ಕೇಂದ್ರ ಸರ್ಕಾರಕ್ಕೆ ಹೋಗಿ ಬಂದಿದ್ದೇವೆ. ಒಂದು ಸಾರಿ ಅನಂತಕುಮಾರ್ ಅವರು ಇದ್ದಂಥ ಸಂದರ್ಭದೊಳಗೆ 2017 ಜನವರಿ ತಿಂಗಳಿನಲ್ಲಿ ಹೋಗಿದ್ದಿದ್ದು, ಹೋಗಿ ಈ ತರಹ ನಮ್ಮ ಸ್ಥಳೀಯ ಬ್ಯಾಂಕ್ಗಳಿಗೂ ಕೂಡ ಅಭ್ಯರ್ಥಿಗಳ ನೇಮಕಾತಿಯೊಳಗೆ ಅನ್ಯಾಯ ಆಗ್ತಾ ಇದೆ ಅಂತಂದು ದೂರು ಕೊಟ್ಟಂಥ ಸಂದರ್ಭದೊಳಗೆ ಅನಂತಕುಮಾರ್ ಅವರು ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದರು. ತೆಗೆದುಕೊಂಡು ಸಂಬಂಧಿಸಿದಂಥ ಶ್ರೀ ಸಂತೋಷ್ ಕುಮಾರ್ ಅವರಿಗೆ ಸಂಬಂಧಿಸಿದಂಥವರಿಗೆ ಪತ್ರ ಬರೆದಿದ್ದರು, ಅವರು ಡಿ ಒ ಲೆಟ್ರ್ ಬರೆದಿದ್ದರು. ಆ ಡಿ ಒ ಲೆಟ್ರ್ ಬರೆದು ಅದರಲ್ಲಿ ಹೇಳಿದರು ನೇರವಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿರುವಂಥ ಒಂದು ಮನವಿಯ ಮೇರೆಗೆ ನೀವು ಈ 2014 ರೆಕ್ರೂಟ್ಮೆಂಟ್ ಪಾಲಿಸಿಯನ್ನು ಉಳಿಸ್ಕೊಳ್ಬೇಕು, ಮುಂದುವರಿಸಬೇಕು, ಈ 16 ಮಾಡಿಫೈ ಮಾಡಬೇಕು. ಯಾಕೆ ಅಂತಂದರೆ ಸ್ಥಳೀಯ ರಾಜ್ಯಗಳಿಗೆ ಆ ರಾಜ್ಯದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋದನ್ನು ಹೇಳಿದಾಗ ಅದನ್ನು ಅವರು ತುಂಬ ಗಂಭೀರವಾಗಿ ತಗೊಂಡಿದ್ದಾರೆ. ಗಂಭೀರವಾಗಿ ತಗೊಂಡು ಏನು ಮಾಡಿದ್ದಾರೆ ಅಂತಂತಂದರೆ ಅಲ್ಲಿ ಹೇಳಿದ್ದಾರೆ, ನಬಾರ್ಡ್ ಜೊತೆಯೊಳಗೆ ಅವರು ಡಿಸ್ಕಷನ್ ಮಾಡಿದ್ದಾರೆ, ಮತ್ತು CWE ಜೊತೆಯೊಳಗೆ ಡಿಸ್ಕಷನ್ ಮಾಡಿದ್ದಾರೆ. ಅದೆಲ್ಲ ಮಾಡಿದಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಮನವಿ ಅದು ಅರ್ಹವಾಗಿದೆ, ರಾಜ್ಯದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಬೇಕು ಅಂದುಕೊಂಡಂತೆ ಒಂದು ಪತ್ರವನ್ನು ಕೂಡ ಅವರು ಅನಂತಕುಮಾರ್ ಅವರಿಗೆ ಬರೆದಿದ್ದಾರೆ. ಅದು ಯಾವಾಗ ಬರೆದಿದ್ದಾರೆ? 12/4/2017 ಬರೆದಿದ್ದಾರೆ, ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ. ಇಷ್ಟೆಲ್ಲ ಪ್ರೋಸೆಸ್ ಆದ ಮೇಲೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯೊಳಗೆ ಪರಿವರ್ತನೆಯನ್ನು ಮಾಡಿಕೊಳ್ಳದಂತೆ ತನ್ನ ಈ ಚಾಳಿಯನ್ನು ಮುಂದುವರಿಸಿ ಏನಾಗ್ತಾ ಇದೆ ಅಂತಂದರೆ ವಲಸೆ ಪ್ರಮಾಣ ರಾಜ್ಯಗಳ ನಡುವೆ ಒಂದು ರೀತಿ ಸಮತೋಲನವನ್ನು ಕಳೆದುಕೊಂಡ ರೀತಿಯೊಳಗೆ ಘರ್ಷಣೆಗೆ ಕಾರಣವಾಗ್ತಾ ಇದೆ. ಕನ್ನಡ ಗೊತ್ತಿಲ್ಲದವರು ಈ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಬ್ಯಾಂಕ್ಗಳಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದಂಥ ಸಂದರ್ಭದೊಳಗೆ ಅವರಿಗೆ ಇಂಗ್ಲೀಷು ಬರೋಲ್ಲ, ಕನ್ನಡವೂ ಬರೋದಿಲ್ಲ, ಅವರಿಗೆ ಹಿಂದಿ ಒಂದು ಬಿಟ್ಟು ಬೇರೆ ಏನೂ ಬರೋಲ್ಲ. ಜೊತೆಗೆ ನಮ್ಮ ಹಳ್ಳಿಗಾಡಿನ ಜನಕ್ಕೆ ಕನ್ನಡ ಬಿಟ್ಟು ಅವ್ರಿಗೆ ಬೇರೆ ಯಾವ ಭಾಷೆಯೂ ಗೊತ್ತಿಲ್ಲ. ಇಂಥ ಸಂದರ್ಭದೊಳಗೆ ಸಾಕಷ್ಟು ಗಲಾಟೆಗಳಾಗಿದ್ದಾವೆ. ಇದು ಮುಂದುವರಿಯುವ ರೀತಿಯೊಳಗೆ ಈಗ ನಾಳೆ ನಡೆಯುವ ಪ್ರಕ್ರಿಯೆಯೂ ಕೂಡ ಅದಕ್ಕೆ ಪೂರಕವಾದ ರೀತಿಯೊಳಗಿನ ಬೆಳವಣಿಗೆಯಾಗಿದೆ. ಇದನ್ನು ನಾನೀಗಾಗಲೇನೇ 3 ಪತ್ರಗಳನ್ನು ಎಲ್ಲ ಸಂಸದರುಗಳಿಗೂ ಕೂಡ ಬರೆದಿದ್ದೇನೆ. ಈ ವಿಷಯವಾಗಿ ಯಾರೂ ಗಮನಕ್ಕೆ ತೆಗೆದುಕೊಂಡಿಲ್ಲ. ಇದನ್ನು ಸಾಕಷ್ಟು ಬ್ಯಾಂಕ್ಗಳ ವ್ಯವಸ್ಥಾಪಕ ನಿರ್ದೇಶಕರುಗಳಿಗೂ ಕೂಡ ಇದ್ರ ಬಗ್ಗೆ ನೀವು ಕೇಂದ್ರಕ್ಕೆ ತಿಳಿಸಬೇಕು ಅನ್ನುವ ಆಗ್ರಹವನ್ನು ಮಾಡಿದ ರೀತಿಯೊಳಗೆ ಪತ್ರ ಬರೆದಿದ್ದೇನೆ. ಯಾರೂ ಕೂಡ ಅದನ್ನು ಗಮನಕ್ಕೆ ತೆಗೆದುಕೊಂಡಿಲ್ಲ. ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯವನ್ನು ಕುರಿತಂತೆ ನಾನು ಜನಗಳ ಎದುರಿಗೆ ಈ ಅನ್ಯಾಯವನ್ನು ಹೇಳಬೇಕಾಗಿದ್ದಂಥ ಅನಿವಾರ್ಯತೆ ಇದೆ. ನಮ್ಮ ರಾಜ್ಯದೊಳಗೇನೇನೇ ಅಭ್ಯರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು ಅನುತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಅನುತ್ತೀರ್ಣತೆಯ ಹಿಂದೆ ಇರತಕ್ಕಂಥ ಹುನ್ನಾರವನ್ನು ಕುರಿತಂತೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಎಲ್ಲ ಕಡೆಯಲ್ಲಿಯೂ ಕೂಡ ಹೊರ ರಾಜ್ಯದಿಂದ ಪರೀಕ್ಷೆಗೆ ಬರ್ತಕ್ಕಂಥವ್ರ ವಿರುದ್ಧವಾಗಿಯೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂತಂದರೆ ಕೇಂದ್ರ ಸರ್ಕಾರದ ಈ ನೀತಿಯ ವಿರುದ್ಧವಾಗಿ ಅಸಂತೋಷ ಅನ್ನೋದು, ಅಸಂತುಷ್ಟಿ ಅನ್ನೋದು ಈ ರಾಜ್ಯದೊಳಗೆ ಭುಗಿಲೇಳ್ತಾ ಇದೆ. ಈ ಬ್ಯಾಂಕಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ರೀತಿಯೊಳಗಿನ ನೇಮಕಾತಿಯೊಳಗೆ ಇದು ತಪ್ಪಬೇಕು. ಇದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳು, ಮಂತ್ರಿಗಳು ಅವರು ಕ್ರಮ ಜರುಗಿಸಬೇಕು ಅಂತನ್ನೋದು ನಮ್ಮ ಪ್ರಾಧಿಕಾರದ ಇಡೀ ಕನ್ನಡ ಜನತೆಯ ಪರವಾದ ಆಗ್ರಹ.
ಇದು ಕೇವಲ ಕರ್ನಾಟಕದ ಸಮಸ್ಯೆ ಅಲ್ಲ, ಇದು ಬೇರೆ ರಾಜ್ಯಗಳ ಪ್ರಾದೇಶಿಕ ಭಾಷೆಯಿಂದ ವಂಚಿತರಾಗಿರುವಂಥ ಉದ್ಯೋಗ ವಂಚಿತ ಅಭ್ಯರ್ಥಿಗಳ ಸಮಸ್ಯೆಯೂ ಕೂಡ. ಆ ದೃಷ್ಟಿಯಿಂದ ಈ ಹೊತ್ತು ನಿಮ್ಮೆದುರಿಗೆ ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ನಿಮ್ಮೆಲ್ಲರನ್ನು ಕರೆದಿದ್ದೇನೆ. ದಯಮಾಡಿ ಇದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವ ರೀತಿಯೊಳಗೆ ಇದನ್ನು ಮನವರಿಕೆ ಮಾಡಿಕೊಡಬೇಕು. ನಿಮಗೆ ನೇರವಾಗಿ ಆ ಹೊತ್ತು ನಾವು ಅನಂತಕುಮಾರ್ ಅವರಿಗೆ ಬರೆದ ಪತ್ರದ ಪ್ರತಿಯೂ ಕೂಡ ಇದೆ. ಅವರಿಗೆ ಸಂಬಂಧಿಸಿದಂಥ ಆ ಸಂತೋಷ್ ಕುಮಾರ್ ಸಚಿವರು ಅವರು ಬರೆದಿರ್ತಕ್ಕಂಥ ಪತ್ರವೂ ಕೂಡ ಇದೆ. ಈ ಪತ್ರವನ್ನು ನೋಡಿ, ಈ ಪತ್ರ ಒಂದು ಪ್ರಕ್ರಿಯೆಗೆ ಪ್ರಾರಂಭವನ್ನು ಹಾಡಿದೆ, ಆದರೆ ಈ ಪ್ರಕ್ರಿಯೆ ಮುಂದುವರಿಯದಂತೆ ಯಾವ ಷಡ್ಯಂತ್ರಗಳು ಅಲ್ಲಿ ಕೈಯಾಡಿಸಿದ್ದಾವೋ ಗೊತ್ತಿಲ್ಲ ಕೇಂದ್ರ ಸರ್ಕಾರದೊಳಗೆ. ಇದು ಬಹಳ ಕೆಟ್ಟ ಬೆಳವಣಿಗೆ. ಇದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಟ್ಟಂತೆ ಕರೆದಿದ್ದೇನೆ. ಇದಕ್ಕೆ ಸಾಕಷ್ಟು ನಮ್ಮ ವಂಚಿತರಾದಂಥ ಬ್ಯಾಂಕ್ ಉದ್ಯೋಗದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳ ಸಂಕಟ ಈ ಒಂದು ಪ್ರಕ್ರಿಯೆಯೊಳಗಿದೆ. ನಾಳೆ ಈ ಯಾವ ಅಹವಾಲುಗಳನ್ನು ಕೂಡ ಕೇಳದ ರೀತಿಯೊಳಗೆ ಈ ಚಿರಂಜೀವಿ ರೆಡ್ಡಿ ಎನ್ನುವಂಥ ಹಿರಿಯ ಅಧಿಕಾರಿಗಳು ಈ ಇಂಟರ್ವ್ಯೂ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಪಾರದರ್ಶಕವಾಗಿಲ್ಲದ ರೀತಿಯೊಳಗಿನ ಪ್ರಕ್ರಿಯೆ ಅದಾಗಿದೆ. ನಾವು ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ನಾವು ಜನರ ಗಮನಕ್ಕೆ ಇವೆಲ್ಲವನ್ನು ತರ್ತಾ ಇದ್ದೇವೆ. ನಮ್ಮ ಗಮನಕ್ಕೆ ಬಂದ ತಕ್ಷಣವೇನೇ ಈ ಹೊತ್ತು ತಮ್ಮನ್ನೆಲ್ಲರನ್ನೂ ಕೂಡ ಕರೆದದ್ದು ಈ ಕಾರಣಕ್ಕೆ. ಅದಕ್ಕೆ ಮುಂಚೆಯೂ ಕೂಡ ನಾನು ಅಧಿಕಾರಿ ಹತ್ರ ಮಾತನಾಡಿದೆ, ನಾಳೆ ನಮ್ಮ ಒಬ್ಬ ಸದಸ್ಯರನ್ನು ಇಟ್ಕೊಳ್ಳಿ ನೀವು, ಯಾಕೆಂತಂದರೆ ಆಯ್ಕೆ ಸಮಿತಿಯನ್ನು ರೂಪಿಸುವವರು ಕೇಂದ್ರದವರಲ್ಲ, ನೀವೇನೆ. ನಿಮ್ಮ ಜೊತೆಯೊಳಗೆ ಈಗಾಗಲೇ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಾಕಷ್ಟು ಸಮಾಲೋಚನೆ ಮಾಡಿದೆ, ಸಲಹೆಗಳನ್ನು ಕೊಟ್ಟಿದೆ. ಆ ಸಲಹೆಗಳನ್ನು ಕೂಡ ಆಗ ಸ್ವೀಕರಿಸಿ ಈ ಸಂದರ್ಭದೊಳಗೆ ನೀವು ಒಂದು ರೀತಿಯಲ್ಲಿ ತಿರಸ್ಕರಿಸಿದ ರೀತಿಯೊಳಗೆ, ನಿರಾಕರಿಸಿದ ರೀತಿಯೊಳಗೆ ನೀವು ನಡೆಸ್ತಾ ಇರತಕ್ಕಂಥದ್ದು ಎಷ್ಟು ಸರಿ, ಇದನ್ನು ಪ್ರಶ್ನೆ ಹಾಕಿದ್ವಿ. ಆ ದೃಷ್ಟಿಯಿಂದ ಉತ್ತರ ಸಿಕ್ಕಿಲ್ಲ. ಕಚ್ಚುವ ಶಕ್ತಿ ಇಲ್ಲ. ಆದರೆ ಈಗ ಈ ವಿಚಾರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ದೇವೆ ಈ ಹೊತ್ತು. ಈ ಇದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆಯುವ ಈ ಸಂಗತಿಯನ್ನು ತಿಳಿಸುವಂಥ ಆಶ್ವಾಸನೆಯನ್ನು ನೀಡಿದ್ದಾರೆ. ನಾವು ಅವರ ಈಗ ಅಲ್ಲ, ನಿಮ್ಮ ಎಲ್ಲ ಪ್ರಶ್ನೆಗಳು ಸರಿ, ನಾಳೆ ಇರೋದು ಅನ್ನೋದು ನಮಗೆ ಇವತ್ತು ಗೊತ್ತಾಗಿರುವಾಗ ಇಷ್ಟಾದರೂ ನಾವು ಹೇಳದೆ ಹೋದರೆ ಈ ಪ್ರಕ್ರಿಯೆ ನೀವು ಒಂದು ಸಂವಿಧಾನಾತ್ಮಕವಾಗಿ ಕಾನೂನನ್ನು ಪರಿಪಾಲಿಸುವ ಜವಾಬ್ದಾರಿ ಹೊತ್ತಂಥ ಪ್ರಾಧಿಕಾರ, ಅದಕ್ಕೋಸ್ಕರವಾಗಿ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತೇವೆಯೇ ಹೊರತು ಅನಾರ್ಕಿಯನ್ನು ಕೆಯಸನ್ನು ಸೃಷ್ಟಿಸುವಂಥ ಪ್ರಚೋದನೆಯನ್ನು ಪ್ರಾಧಿಕಾರ ಎಂದೂ ಮಾಡೋಲ್ಲ. ಇವತ್ತಲ್ಲ ನಾಳೆ ಈ ಹೋರಾಟ ಜನತೆಯ ಮುಂದೆ ಇಡ್ತಾ ಇದ್ದೀನಿ ನಾನು. ಅಲ್ಲ ಸಂಗತಿಯನ್ನ ನೀವು ಹೇಳಿ, ಈಗ ಜನತೆಯ ಮುಂದೆ ಸಮಸ್ಯೆಯನ್ನು ಇಡ್ತಾ ಇದ್ದೇನೆ. ಜನತೆಯ ಮುಂದೆ ಇಡುವುದರ ಅರ್ಥ ಏನು ಅಂತಂತಂದರೆ ಪಾರದರ್ಶಕವಾಗಿ ನಡೆಯಬೇಕು, ರಾಜ್ಯಕ್ಕೆ ಅನ್ಯಾಯ ಆಗಬಾರದು, ಇದು ಆಗ್ರಹ. ಅದರ ಪರಿಣಾಮ ಮುಂದೆ ಬಿಟ್ಟಿದ್ದ ಅವರಿಗೆ. ಅದು ಉತ್ತರದಾಯಿತ್ವ ಅದು ನಾನಲ್ಲ ಸರ್, ಉತ್ತರದಾಯಿತ್ವ ನಾನೇನಿದ್ರು ಕೂಡ ಕೇಂದ್ರ ಸರ್ಕಾರವನ್ನು ಕೇಳ್ತೇನೆ, ರಾಜ್ಯ ಸರ್ಕಾರವನ್ನು ಕೂಡ ಈ ತರಹದಲ್ಲಿ ನೀವು ಸಲಹೆ ಸೂಚನೆ ಕೊಡಬೇಕು ಅಂತಂದು ಆಗ್ರಹಿಸ್ತೇನೆ. ಅಷ್ಟು ಅಧಿಕಾರ ಪ್ರಾಧಿಕಾರಕ್ಕಿದೆ, ಅದರ ಆಚೆಗಿನದು ಅದು ಬೇರೆಯವ್ರಿಗೆ ಬಿಟ್ಟಿದ್ದು.
ಗುಜರಾತಲ್ಲಿ ಏನಾಯ್ತು ಅಂತ ಗೊತ್ತು, ಒರಿಸ್ಸಾದಲ್ಲಿ ಏನಾಯ್ತು ಅಂತ ಗೊತ್ತು. ಇದೇ ಉದ್ಯೋಗದ ಕಾರಣಕ್ಕೋಸ್ಕರನೇ ಗುಜರಾತಲ್ಲಿ ಹಲವಾರು ಜನರ ಹತ್ಯೆ ಆಯಿತು. ಗುಜರಾತ್ನಿಂದ ಬಿಹಾರಿಗಳನ್ನ ಒಟ್ಟುಗೂಡಿಸಿದ್ರು. 26,000 20,000 ಜನವನ್ನ ಗುಜರಾತ್ ನಿಂದ 2 ತಿಂಗಳ ಹಿಂದೆ ಓಡಿಸಿದ್ದಾರೆ. ಕೆಟ್ಟ ಹೆಜ್ಜೆಯ ಪರಿಣಾಮ ವಲಸೆ ನೀತಿಯೊಳಗೆ ಕೇಂದ್ರ ಸರ್ಕಾರ ತೋರಿಸ್ತಾ ಇರತಕ್ಕಂಥ ಅವೈಜ್ಞಾನಿಕವಾದಂಥ ನಡೆ ಇದೆಯಲ್ಲ, ಈ ಅವೈಜ್ಞಾನಿಕವಾದ ನಡೆಯನ್ನು ತಿದ್ದುಕೊಳ್ಬೇಕು ಕೇಂದ್ರ ಸರ್ಕಾರ. ಇದಕ್ಕೆ ಆಗ್ರಹಿಸ್ತೇನೆ ನಾನು. 2014 ನಡ್ಕೊಂಡು ಬಂದಂಥ ವೈಜ್ಞಾನಿಕವಾದ ಸಂವಿಧಾನಾತ್ಮಕವಾದ ಪರೀಕ್ಷಾ ಪದ್ಧತಿಯನ್ನು ಯಾಕೆ ಬದಲಾಯಿಸಿದರು? ಇದು ಪ್ರಶ್ನೆ. ಇದು ಆದ್ದರಿಂದ ಅದನ್ನು ತಿದ್ದುಕೊಳ್ಳಿ, ತಿದ್ದುಕೊಳ್ಳುವಂತೆ ನಮ್ಮ ಸಂಸದರುಗಳು ಆಗ್ರಹಿಸಲಿ. ಪಕ್ಷಾತೀತವಾಗಿ ರಾಜ್ಯದ ಹಿತಕ್ಕಾಗಿ ಸಂಸದರುಗಳು ಒಗ್ಗೂಡಬೇಕು, ಹೋರಾಟ ಮಾಡಬೇಕು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ದನಿಗೂಡಿಸುತ್ತಲೇನೇ ನನ್ನ ಆಗ್ರಹವನ್ನು ಮುಂದುವರಿಸ್ತೇನೆ ನಾನು.